ರಾಜ್ಯದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗುತ್ತಿದೆ, ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿರುವಾಗ ಸಚಿವರಿಬ್ಬರ ಗೊಂದಲದ ಹೇಳಿಕೆ ಆತಂಕವನ್ನು ಮೂಡಿಸುತ್ತದೆ. ಹೌದು, ಸಚಿವ ಶ್ರೀರಾಮುಲು ಹಾಗೂ ಡಿ ಸುಧಾಕರ್ ಅಧಿಕಾರದ ವಿಚಾರಕ್ಕಾಗಿ ಕಳೆದೆರಡು ದಿನಗಳಿಂದ ಮುಸುಕಿನ ಗುದ್ದಾಟ ನಡೆಸುತ್ತಿದ್ದಾರೆ. ಇವರಿಬ್ಬರ ಮುಸುಕಿನ ಗುದ್ದಾಟ ಮುಖ್ಯಮಂತ್ರಿ ಯಡಿಯೂರಪ್ಪನವರವರೆಗೂ ತಲುಪಿದೆ. ಕೊನೆಗೆ ಅವರು ಶ್ರೀರಾಮುಲುರವರನ್ನು ರಾಜ್ಯವನ್ನು ಗಮನಿಸುವಂತೆ ಹಾಗೂ ಸುಧಾಕರ್ ಅವರು ಬೆಂಗಳೂರನ್ನು ಗಮನಿಸುವಂತೆ ಸಲಹೆಯನ್ನು ನೀಡಿದ್ದರು. ಆದರೆ ಇಂದು ಗೌರಿಬಿದನೂರಿನ ಮಹಿಳೆ ಮೃತವಾಗಿದ್ದು ಕೊರೋನಾ ಸೋಂಕಿನಿಂದ ಎಂದು ಶ್ರೀರಾಮುಲು ಅವರು ಹೇಳಿದ್ದಾರೆ. ಆದರೆ ಡಾಕ್ಟರ್ ಸುಧಾಕರ್ ಅವರು ಇದಕ್ಕಿನ್ನೂ ರಿಪೋರ್ಟ್ ಬಂದಿಲ್ಲ ಎನ್ನುವ ಮೂಲಕ ಮುಸುಕಿನ ಗುದ್ದಾಟದ ಸೂಚನೆಯನ್ನು ಮುಂದುವರಿಸಿದ್ದಾರೆ. ಜಿಲ್ಲೆಯಲ್ಲಿ ಏನು ಗೌರಿಬಿದನೂರು ತಾಲೂಕಲ್ಲಿ ಏನು ಒಂದು ಕೇಸು ಡೆತ್ ಆಗಿತ್ತು ನಿನ್ನೆ, ಅದನ್ನು ಕಾಫನ್ನು ಕಲೆಕ್ಷನ್ ಮಾಡಿಕೊಂಡು ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ವಿ. ಲ್ಯಾಬ್ನಿಂದ ಈಗ ತಾನೇ ರಿಪೋರ್ಟ್ ಬಂತು, ಅದು ಕೊರೋನಾ ವೈರಸ್ COVID-19 ಪಾಸಿಟಿವ್ ಆಗಿರೋ ಕಾರಣ ಡೆತ್ ಆಗಿದೆ ಅಂದೇಳಿ ಈಗ ತಾನೇ ಮಾಹಿತಿ ಬಂತು. ಟೋಟಲ್ಲಾಗಿ 52 ಕೇಸುಗಳಲ್ಲಿ ಕಲಬುರಗಿಯಲ್ಲಿ ಒಂದು ಡೆತ್ತು, ನಂತರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಡೆತ್ತು ಸೇರಿ 50 ಪಾಸಿಟಿವ್ ಕೇಸಸ್, 2 ಡೆತ್ ಆಗಿದಾವೆ ರಾಜ್ಯದಲ್ಲಿ. ಇಡೀ ರಾಜ್ಯದಲ್ಲಿ ಇನ್ನೂ ಕೂಡ ರಿಪೋರ್ಟ್ ಕನ್ಫರ್ಮ್ ಆಗಿಲ್ಲ. ಆ ರಿಪೋರ್ಟ್ ಕನ್ಫರ್ಮ್ ಆದ ಕೂಡಲೇ ತಮಗೆ ಹೇಳ್ತೀವಿ. ಆದರೆ ನಿನ್ನೆ ಇಂದು ಬಳ್ಳಾರಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಆರೋಗ್ಯ ಸಚಿವರಾದ ಶ್ರೀರಾಮುಲುರವರು, ಸುಧಾಕರ್ ನನ್ನ ಸಹೋದರ ಇದ್ದಂತೆ ನಾನು ಡಾಕ್ಟರ್ ಕೋರ್ಸ್ ಓದಿದವನಲ್ಲ, ಆದರೆ ನನ್ನ ನೆಟ್ವರ್ಕ್ ತುಂಬ ಫಾಸ್ಟ್ ಇದೆ, ಸುಧಾಕರ್ ಅವರ ನೆಟ್ವರ್ಕ್ ತುಂಬ ಸ್ಲೋ ಇದೆ ಎಂದು ತಿಳಿಸಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸೋಣ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋಣ, ಕೊರೋನಾ ವೈರಸ್ ವಿರುದ್ಧ ಹೋರಾಡೋಣ. ಇದು ಜನಶಕ್ತಿ ಮೀಡಿಯಾದ ಕಳಕಳಿ.